ಸೊ ವಿಚಾರದಲ್ಲಿ ಚರ್ಚೆಯನ್ನು ಮಾಡೋಣ, ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದ್ರ ಬಗ್ಗೆ. ಸೊ ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಆಗಿರುವಂಥ ಸೂರಜ್ ಹೆಗಡೆ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಅಶ್ವಿನ್ ಗೌಡ ಅವರಿದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಾನ್ಯ ಸೂರಜ್ ಹೆಗಡೆ ಅವರೇ, ಈಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನು ಹೇಳಿದರೆ ಮೊದಲನೇದಾಗಿ ವಿಕೆಟ್ ಹೋಗಬೇಕಾಗಿರೋದೇ ಮುಖ್ಯಮಂತ್ರಿಗಳದ್ದು. ಒಂದು ಹುದ್ದೆಗೆ ನಾಲ್ಕು ಹೆಸರುಗಳನ್ನು ಶಿಫಾರಸು ಮಾಡಿ ಒಂದು ಪತ್ರವನ್ನು ಸಹಿ ಹಾಕಿ ಕೊಟ್ಟಿದ್ದಾರೆ ಅಂತಂದರೆ ಏನದು ಸೂರಜ್ ಹೆಗಡೆ ಅವರೇ? ಹಾಗಿದ್ದಾಗ ಮೊದಲನೇ ವಿಕೆಟ್ ಹೋಗಬೇಕಾಗಿರೋದೇ ಮುಖ್ಯಮಂತ್ರಿಗಳದ್ದಲ್ವಾ? ವಿಕೆಟ್ ಹೋಗಬೇಕು ಮುಖ್ಯಮಂತ್ರಿಗಳದ್ದು, ನಮಗೆ ಅದು ಅರ್ಥ ಆಗ್ತಿಲ್ಲ. ಯಾಕಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ತನ ತರಬೇಕು, ಓಕೆ, ಭ್ರಷ್ಟರಹಿತ ಸರ್ಕಾರ ಮಾಡಬೇಕು, ಭ್ರಷ್ಟರಹಿತ ಸಮಾಜನ ಕಟ್ಟಬೇಕು ಅಂತ ಹೊರಟಾಗ ಅದು ಮಾಡಿರೋ ತಪ್ಪು ಅಂತ ಯಾವ ರೀತಿ ಹೇಳೋಕ್ಕಾಗುತ್ತೆ? ಇದು ಜೆಡಿಎಸ್ನವರು ಅದೇ ಫಸ್ಟ್ ಆರೋಪ ಮಾಡಿದ್ದು. ಮುಖ್ಯಮಂತ್ರಿಗಳು ಒಂದು ಹುದ್ದೆಗೆ ನಾಲ್ಕು ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ, ನಾಲ್ಕು ಹೆಸರುಗಳನ್ನ ಸಹಿ ಹಾಕಿ ಜನದಿಂದ ಜಾಸ್ತಿ ಸಮಾಜ ಸೇವೆ ಆಗಲಿ ಅಂತ. ಹಂಗಲ್ಲ, ಹಂಗಂದ್ಮೇಲೆ ಜೆಡಿಎಸ್ ಅವ್ರು ಎಷ್ಟು ಮಾಡಿದ್ರು, ಎಷ್ಟು ಜನಕ್ಕೆ ಲೆಟರ್ ಕೊಟ್ಟಿದ್ರು ಮರ್ತು ಬಿಡ್ತಾರ? ಅಷ್ಟು ಈಸಿಯಾಗಿ ಮಾತಾಡ್ತಿದ್ರಲ್ಲ, ಗ್ಯಾರಂಟಿಗಳು ಮಾಡ್ತೀವಿ ಅಂತಂದ್ವಿ. ಗ್ಯಾರಂಟಿಗಳು ಮಾಡ್ತೀವಿ ಅಂದಾಗ ಇದು ಏನಂತೆ, ಉತ್ಪ್ರೇಕ್ಷೆ, ದಿವಾಳಿ ಆಗ್ಬಿಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿದಂಥವ್ರು ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ವಿ. ಮೂರಂತೂ ಆಗೋಗಿದೆ. ಏನೂ ಆಗಿಲ್ಲ. ಏನಾಗಿದೆ? ಬಸ್ಸಲ್ಲಿ ಓಡಾಟ ಸ್ಟಾರ್ಟ್ ಮಾಡಿದ ತಕ್ಷಣ ಡಿಟಿಎಂ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ದಿವಾಳಿ ಆಗೋಗುತ್ತೆ ಅಂದ್ರು. ಸರ್ಕಾರಿ ನೌಕರ ಮತ್ತೆ ಕೆಎಸ್ಆರ್ಟಿಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ಸಿಸ್ಟಮ್ ಇದೆ ಜನ ಬಳಸಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಅದರಲ್ಲೂ ಮಹಿಳೆಯರು ಚೆನ್ನಾಗಿ ಬಳಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಾಫಿಟ್ ಹೋಗಿವೆ. ಡೈವರ್ಟ್ ಮಾಡ್ಕೊಳಕ್ ಹೋಗಲ್ಲ, ಗ್ಯಾರಂಟಿ ವಿಚಾರದಲ್ಲಿ ಈಗಲೇ ಆದ್ರೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳುವಂತದ್ದೇನಲ್ಲ. ಇನ್ನೂ ಒಂದು ವರ್ಷ ಹೋಗ್ಬೇಕು, ಎರಡು ವರ್ಷ ಹೋಗ್ಬೇಕು, ಇದರ ಎಫೆಕ್ಟ್ ಏನಾಗುತ್ತೆ ರಾಜ್ಯದ ಫೈನಾನ್ ಆರ್ಥಿಕತೆಯ ಮೇಲೆ ಅನ್ನೋದು ಇನ್ನೊಂದು ಎರಡು ವರ್ಷ ಬೇಕು. ನಾನು ಅದ್ರ ಬಗ್ಗೆ ಅದಕ್ಕೆ ಹೋಗೋದೇ ಇಲ್ಲ. ಆರ್ಥಿಕತೆ ಬಗ್ಗೆ ಅದ್ರ ಇಂಪ್ಲಿಮೆಂಟ್ ಮಾಡಿದ್ರೆ ಎಫೆಕ್ಟ್ ಏನಾಗ್ತಾ ಇದೆ ಅಂದ್ರೆ ಸರ್ಕಾರಿ ನೌಕರ ಸಂಬಳ ತಡ ಆಯ್ತು ಅನ್ನೋದನ್ನ ಅಷ್ಟೇ ಹೇಳ್ತಾರೆ. ನೀವು ಒಂದ್ ಕಡೆ ಅದನ್ನ ತೆಗ್ದಿಡಿ, ಅದೇ ಬಡವ್ರಿಗೆ ಊಟ ಕೊಟ್ಟ ತಕ್ಷಣ ತಪ್ಪಾಗುತ್ತಾ? ಯಾರು ಹೇಳಿದ್ದಾರೆ? ಅದು ಮತ್ತೆ ಆಲ್ಸಿಗಳಾಗ್ಬಿಡ್ತಾರೆ, ಹೇಳಲಿಲ್ವಾ? ಯಾರು ಹೇಳಿದ್ದಾರೆ? ಯಾರು ಬಡವರಿಗೆ ಕೊಟ್ಟರೆ ಆಲ್ಸಿಗಳಾಗ್ಬಿಡ್ತಾರೆ? ಜನ ಇವ್ರು ತಿಂದು ಕೊಳಸಿ ಅದನ್ನ ಎಸಿಬೋದಂತೆ, ಅವಾಗ ಆಲ್ಸಿಗಳಾಗಲ್ಲ. ಚಂದ್ರಶೇಖರ್ ಅವರೇ, ಈಗ ಭ್ರಷ್ಟಾಚಾರವನ್ನ ಮಾಡಬೇಡಿ, ಒಳ್ಳೆ ಸಲಹೆನೇ ಅಲ್ವಾ? ಒಂದು ಬೆಕ್ಕಿಗೆ ವಯಸ್ಸಾಗ್ಬಿಟ್ಟು ಇಲಿಡಿಯಕ್ಕಾಗ್ಲಿಲ್ಲಂತೆ, ಅದು ಒಂದು ಸ್ವಾಮೀಜಿ ವೇಷ ಹಾಕೊಂಡು ಬೇರೆ ಎಲ್ಲ ಬೆಕ್ಕುಗಳಿಗೆ ಹೇಳ್ತಂತೆ, ಇವತ್ತಿಂದ ಇಲಿ ತಿಂದ ಸತ್ತೋಗ್ಬಿಡ್ತೀರ, ದೇವರಿಗೆ ಕೋಪ ಬಂದ್ಬಿಟ್ಟಿದೆ ಅಂತೇಳಿ ಎಲ್ಲ ಇಲಿಗಳು ತಿನ್ನೋ, ಎಲ್ಲ ಬೆಕ್ಕುಗಳು ತಿನ್ನೋದ್ಬಿಟ್ಟು ಒಂದು ವಾರ ಆಗ್ತಿದ್ದಂಗೆ ತಡ್ಕೊಳಕ್ಕಾಗಲಿಲ್ಲ ಬೆಕ್ಕಳಿಗೆ. ಒಂದೊಂದೇ ಸ್ವಾಮೀಜಿ ಹತ್ರ ಬರೀ ಶುರು ಮಾಡಿದ್ರು, ಸ್ವಾಮೀಜಿ ಯಾಕೆ ಹಿಂಗೆ ಶಾಪ ಕೊಟ್ಬಿಟ್ರೆ ದೇವರು ನಮ್ಗೆ ಅಂತ ಹೇಳಿದಾಗ, ಆಗ ಬೆಕ್ಕೆ ಹೇಳ್ದಂತೆ, ನಿಮ್ಮ ತಾತ ಮುತ್ತಾತ ಎಲ್ಲ ದಿನ ತಿನ್ನಕ್ ಮುಂಚೆ ಒಂದು ಇಲಿ ನೈವೇದ್ಯ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿ ತಿಂತಾ ಇದ್ರು, ನೀವು ಅದನ್ನ ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಆವತ್ತಿಂದ ಓ ತಪ್ಪಾಯ್ತು ತಪ್ಪಾಯ್ತು ಅಂತೇಳಿ ದಿವಸ ಒಂದು ಇಲಿನ ತಂದು ನೈವೇದ್ಯ ಕೊಟ್ಬಿಟ್ಟು ಈ ಇಲಿಗೆ ಆಮೇಲೆ ತಿನ್ನಕ್ಕೆ ಶುರು ಮಾಡೋದು. ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರದ ಪಿತಾಮಹದ ಐಡಿಯಾಲಜಿ ಇರ್ತಕ್ಕಂತಾರೆ. ಶಹಜಾದ್ ಪೂನಾವಲ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ನನಗೆ ಪರ್ಸನಲ್ ಸಿಕ್ಕಿದ್ರು. ಅವರು NSU ಇದ್ದವರು, ಯೂತ್ ಕಾಂಗ್ರೆಸ್ ಅಲ್ಲೂ ಇದ್ದವರು. ಅವ್ರಿಗೆ ಕೇಳಿದೆ ನಾನು ರಾಹುಲ್ ಗಾಂಧಿ ಹೆಂಗೆ ಅಂತೇಳಿ. ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಏನೇ ಮಾತಾಡ್ತಾರೆ ಅವ್ರು ಪೂರ್ತಿ ಉಲ್ಟಾ ಅಂತೇಳಿ. ನೆನ್ನೆ ಭ್ರಷ್ಟಾಚಾರ ಬರ್ತಿದ್ದಲ್ಲ ಆ ಕಪ್ಪ ಕಾಣಿಕೆ ಲೆಕ್ಕಾಚಾರಕ್ಕೂ ಇಲ್ಲಿ ಈಗ ಆರೋಪ ಬರ್ತಿರೋದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಬಹಳ ವ್ಯತ್ಯಾಸ ಬರ್ತಿದೆ. ಪರ್ಸೆಂಟೇಜ್ ಲೆಕ್ಕನೇ ಆಗ್ತಿಲ್ಲ. ಇವ್ರಿಗೆ ತಪ್ಪು ಲೆಕ್ಕ ಕೊಟ್ಟು ಬಹಳ ಹೊಡಿತಾವ್ರೆ. ಹುಷಾರು ಹುಷಾರು ಅಂದ್ರೆ ಇದು ಮೊದಲನೇದು. ಎರಡನೇದು ಲೋಕಸಭೆ ವಿಚಾರದಲ್ಲಿ ಲೋಕಸಭೆಗೆ ಏನಂಗೆ ಸಂಘಟನೆ ಆಗ್ಬೇಕು ಅಂತೇಳಿ ಬೇರೆ ಎಲ್ಲ ವಿಚಾರಗಳಾಗಿ ಬಂದ್ವು. ಯಾಕೆ ಬಂದ್ವು ಅಂತ ಹೇಳಿದ್ರೆ ನೋಡಿ,
ಶೈಶಾವಸ್ಥೆಯಲ್ಲೇ ಮರಣ ಹೊಂದತಕ್ಕಂಥ ಸ್ಥಾನಕ್ಕೆ ಭಯ ಶುರುವಾಗ್ಬಿಟ್ಟಿದೆ, ಸರ್ಕಾರ ಎಲ್ಲಿ ಮುಳುಗೋಗುತ್ತೆ ಅಂತೇಳಿ. ಆಡಳಿತ ವಿರೋಧಿ ಬರುತ್ತೆ ರೀ ಸರ್ಕಾರಕ್ಕೆ, ಯಾವಾಗ ಬರುತ್ತೆ? 5 ವರ್ಷ ಆದ್ಮೇಲೆ ಬರುತ್ತೆ. ಭಿನ್ನಮತ ಶುರುವಾಗುತ್ತೆ, 1 ವರ್ಷ 2 ವರ್ಷ ಶುರುವಾಗುತ್ತೆ. 45 ದಿವಸ 50 ದಿವಸ ಆಗಿಲ್ಲಲ್ರಿ ಆಗ್ಲೇ ಭಿನ್ನಮತ ಶುರು. 30 ಯೋಜನೆ ಇವ್ರದೇ ಶಾಸಕರು ಬರ್ತಿರೋದು ಲೆಟರ್ ಆಮೇಲೆ ಮೀಟಿಂಗ್ ಅಲ್ಲೂ ಅಷ್ಟೇ ಇವ್ರದೇ ಹಾಗೆ ಒರಿಜಿನಲ್ ಲೆಟರ್ ತೋರಿಸಿ ಏನ್ರಿ ಮಾತಾಡ್ತೀರಾ? ಅವ್ರೇ ಹೇಳ್ತಾರೆ ನಾನು ಬರ್ತಿದ್ದೀನಿ ಅಂತ ಹೇಳಿ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಏನ್ ಸಿಲಿಯಾಗಿ ಮಾತಾಡ್ತೀರಿ? ಇಬ್ರು ಎಂಪಿಗಳು ಡಿಕೆ ಸುರೇಶ್ ಮತ್ತೆ ಆಮೇಲೆ ಚಂದ್ರಶೇಖರ್ ಅವ್ರು ಹೇಳಿದ್ದಾರೆ ಮಿನಿಸ್ಟರ್ಗಳಿಗೆ ಕೈ ಸಿಗ್ತಾ ಇಲ್ಲ ಅಂತೇಳಿ. ವೇಣುಗೋಪಾಲ್ ಇಬ್ರು ಮಿನಿಸ್ಟರ್ಗಳನ್ನ ಕರೆದು ವಾರ್ನಿಂಗ್ ಮಾಡಿದ್ದಾರೆ, ರಹೀಮ್ ಖಾರ್ ಅವ್ರನ್ನ ಮತ್ತೆ ಚಿಲ್ಲರ ಸ್ವಾಮಿ ಅವ್ರನ್ನ. ಏನ್ ನಡೀತಿದೆ ಇಲ್ಲಿ? ಸರ್ಕಾರ ಉಳಿಯುತ್ತಾ ಬಿಡುತ್ತಾ ಆಗ್ಲೇ ಭಯ ಶುರು ಆಗ್ಬಿಟ್ಟಿದೆ ಅವ್ರಿಗೆ. ಅಶ್ವಿನ್ ಮೊದಲನೇ ಆರೋಪಗಳನ್ನ JDS ಈ ಸರ್ಕಾರದ ಮೇಲೆ ಮಾಡಕ್ ಶುರು ಮಾಡಿದ್ದು. ಈಗ ಅವರು ಇಂಥ ಆರೋಪಗಳ ಬಂದರೆ ಮುಲಾಜಿಲ್ದೇ ತೆಗೆದುಹಾಕಿ ಅಂತ ಹೇಳಿದ್ದಾರೆ. JDS ಖುಷಿ ಆಗಬೇಕಲ್ವ ವಿಚಾರದಲ್ಲಿ? ಖಂಡಿತ ಸರ್. ಏನಕ್ಕೆ ಅಂತ ಅಂದರೆ, ಏನು ಆರೋಪದ ಬಗ್ಗೆ ಚರ್ಚೆ ಆಗಿದೆ ಅಂತ ಅಂದರೆ, ಒಂದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಅಲ್ಲಿಗೆ ಒಂದು ಪ್ರೂವ್ ಮಾಡಿದ್ದಾರೆ. ಅದು ಏನು ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಯವರೇ ಏನು ಅದಕ್ಕೆ ಆ್ಯಕ್ಷನ್ ತಗೊಳ್ತಾರೋ ಗೊತ್ತಿಲ್ಲ. ಇವತ್ತಿನ ಏನು ದೆಹಲಿಯ ಪಾಠಶಾಲೆ ಸರ್, ನಿಜವಾಗ್ಲೂ ಏನಾದರೂ ಅವರು ನಿಜವಾಗ್ಲೂ ಒಂದು ಪಾಠ ಕಲಿಬೇಕಂದ್ರೆ ಅದು ಸಿದ್ದರಾಮಯ್ಯ ಅವರು ಮತ್ತು ಮನೆ DK ಶಿವಕುಮಾರ್ ಹತ್ರನೇ ಕಲಿಬೇಕು. ಯಾಕೆಂದರೆ ಅಲ್ಲಿ ಇದ್ದಂಥ ಒಂದು ಲೆಕ್ಚರ್ಗಳು ಪ್ರೊಫೆಸರ್ಗಳಂತ ನಾವೇನು ಹೇಳ್ಬೋದು, ಅವ್ರು ಯಾರು ಎಲ್ಲೂ ಗೆದ್ದು ತೋರಿಸ್ತವ್ರಲ್ಲ ಒಂದು ನಾಯಕತ್ವದಲ್ಲಿ. ಅದು ಗೆದ್ದು ತೋರಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರು, ಬೇಕಾದ್ರೆ ಅವರು ನಮ್ಮ ಪ್ರಾದೇಶಿಕತೆನೇ ಗೆಲ್ತು ಅಂತ ಅವ್ರು ಹೇಳ್ಕೋಬೋದು ಅಂತ ತಗೊಂಡ್ರೆ. ರಾಷ್ಟ್ರೀಯ ಪದಲ್ಲಿ ಏನು ಡೆಲ್ಲಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾರೆ, ಕರ್ನಾಟಕದ ನಮ್ಮ ಇಲ್ಲಿನ ಕನ್ನಡಿಗನೇ ಸಾರ್ವಭೌಮನ ಆಗಬೇಕು ಅಂತ ಏನು ಆಸೆ ಇಟ್ಟಿರ್ತಾರೆ, ಇವ್ರು ಹೋಗಿ ಅವ್ರಿಗೆ ನೀತಿ ಪಾಠ ಆಗಲಿ ಪಾಠ ಹೇಳ್ಕೊಡೋದಾದರೆ ಅದಕ್ಕೆ ವೆಲ್ ಅಂಡ್ ಗುಡ್ ಸರ್. ಏನಾದರೂ ಇಲ್ಲಿನ ಕರ್ನಾಟಕದಲ್ಲಿ ಆ ಇದ್ದಂಥ 135 ಶಾಸಕರಲ್ಲಿ ಕೆಲವು ಹಿರಿಯರಿಗೆ ಕೋಕ್ ಕೊಟ್ಟು, ಕೆಲವು ಬುದ್ಧಿವಂತರಿಗೆ, ಕೆಲವು ಪ್ರಬುದ್ಧರಿಗೆ ಹಿರಿತನಕ್ಕೂ ಬೆಲೆ ಕೊಡದೆ ನಮಗೆ ಯಾರು ಬೇಕು ಸೆಲೆಕ್ಷನ್ ಮಾಡಿಕೊಂಡು ಅಂಥವ್ರಿಗೆ ನಿಮ್ಗೆ ಸಚಿವ ಸ್ಥಾನಗಳು ಕೊಟ್ಟಿದ್ದೀವಿ, ಎಲ್ಲರಪ್ಪ ನಿಮ್ಮ ಪರ್ಫಾರ್ಮೆನ್ಸು, ಎಲ್ಲರಪ್ಪ ಒಂದು ಕಪ್ಪ ಕಾಣಿಕೆ ಎಲ್ಲಿ ಅಂತ ಏನಾದರೂ ಚರ್ಚೆ ಆಗಿತ್ಯಾ ಡೆಲ್ಲಿನಲ್ಲಿ? ಇಲ್ಲಾಂದರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ಮಾಡೋದಾದರೆ ಕರ್ನಾಟಕದಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ಬೋದಲ್ಲ ಸರ್, ಸಚಿವ ಸಂಪುಟ ಇರೋದು ಇನ್ನೇನಕ್ಕೆ? ಕ್ಯಾಬಿನೆಟ್ಗೆ ಹೋಗಿ ಡೆಲ್ಲಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಅಂತ ಜನಕ್ಕೆ ಎಲ್ಲ ಒಂದು ಸಂದೇಹ ಸರ್. ಸರ್ ಇವಾಗ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾರೆ. ನನಗೆ ಅದೇ ಹೇಳಿದೆ ರಾಹುಲ್ ಗಾಂಧಿ ಅವ್ರಿಗೆ, ನಾನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಿಲ್ಲ, ನಾನು ಅವ್ರು ಅದ್ರ ಬಗ್ಗೆ ಮಾತಾಡೋ ಅಂತ ಏನು ಅವಶ್ಯಕತೆ ಇಲ್ಲ ನಾನು ಹೇಳ್ತಿದ್ದೀನಿ ಸರ್. ಏನಕ್ಕೆ ಅಂದ್ರೆ ಅವ್ರು ಇನ್ನೂ ರಾಜ್ಯಭಾರನೇ ಮಾಡಿಲ್ಲ ಸರ್. ಅವ್ರು ಏನು ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನಾನು ಹೇಗೆ ಸಮಾಜ ಸೇವೆ ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಇದ್ದಿದ್ರೆ 2004-2005 ಅವ್ರಿಗೆ ಅವಕಾಶ ಇತ್ತು. ಜನನೇ ಭಾರತ ದೇಶದ ಜನಗಳೇ ಅವರು ಮುಂದೆ ಬನ್ನಿ ನೀವು ಅಂತಂದರು. ಪುನಃ 2009 ಅವಕಾಶ ಕೊಡ್ತೀನಿ ಅಂತಂದರು. ಅವ್ರಿಗೆ ಬೇಕಿರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ದೆಹಲಿ ಪಾಠಶಾಲೆಯಲ್ಲಿ ಹೋಗಿ ಕಲ್ತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಡೀ ರಾಷ್ಟ್ರಕ್ಕೆ ಕಾಂಗ್ರೆಸ್ ಅವರು ಹೇಗೆ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ನೀವು ಗೆದ್ಕೊಂಡು ಬಂದ್ರಿ ಅನ್ನೋದನ್ನ ಬೇಕಾದ್ರೆ ಒಂದು ನೀತಿ ಪಾಠನ ಅವ್ರು ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ. ಈಗ ಸರ್ ಈಗ ನೀವು ಸುಳ್ಳು ಹೇಳಾಯ್ತು ಹೇಳ್ಬಿಡ್ತೀನಿ ಸರ್. ಆಯ್ತು, ಒಂದು ಗ್ಯಾರಂಟಿ ಈಗ ಹೋಗ್ತಾರ್ಗೆ ಹೇಳ್ಬಿಡ್ತೀನಿ ಸರ್. ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಕೇಳಿ ಸರ್, ಕೇಳಿ ಸರ್. ಸರಿ ಆಯ್ತು, ನಿಮ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ಒಂದ್ ನಿಮಿಷ ಸರ್. ನೀವು ಕ್ವಶನ್ ಕೇಳಿದ್ರಲ್ಲ ನನ್ಗೆ ಹೇಳ್ಬೇಕಲ್ಲ ಗ್ಯಾರಂಟಿ ಬಗ್ಗೆ ಅಂದ್ರೆ, ನಾನು ಹೇಳ್ತಿರೋದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿಲ್ಲ. ನೀವು ಗ್ಯಾರಂಟಿ ಕೊಡಬೇಕಾಗಿರೋದು 60 ದಿನ ಆದ್ರೂ ಇನ್ನು ಪರಿಪೂರ್ಣವಾಗಿ 2 ಗ್ಯಾರಂಟಿಗಳನ್ನ ನೀವು ಫುಲ್ಫಿಲ್ ಮಾಡಿಲ್ಲ, ಇನ್ನು ಸ್ಟಾರ್ಟ್ ಮಾಡಿಲ್ಲ, ಪ್ರಾಸೆಸ್ ಮಾಡಿಲ್ಲ ಸರ್. ಸರ್ಕಾರಿ ನೌಕರ ಸಂಬಳ ಬರ್ತಿಲ್ಲ ಸರ್, ಸಂಬಳ ಬರ್ತಿಲ್ಲ ಸರ್. ಬೆಳಗಿನ ಸಂಜೆ ಕಷ್ಟ ಪಡ್ತಾರೆ. ಇವತ್ತು ಪತ್ರಿಕೆಗಳಲ್ಲಿ ಹೋದ್ರ ಸರ್ KSRTC ಯಾವ ಮಟ್ಟಕ್ಕೆ ಲಾಸ್ ಕಾಣ್ತಿದೆ ಅಂತ ಓದಿದ್ರ? ಕಳೆದ 1 ತಿಂಗಳ 30 ದಿನದ ಅವಧಿಯಲ್ಲಿ KSRTC ನಲ್ಲಿ ಎಷ್ಟು ಲಾಸ್ ಬಂದಿದೆ ಅಂತ ನೋಡಿದ್ದೀರಾ? ನೋಡಿದ್ದೀರಾ? ಯಾವ ದುಡ್ಡನ್ನ ನೀವು ಯಾವ ಕಾಸ ಯಾವ ಇಲಾಖೆನಲ್ಲಿರೋ ದುಡ್ಡನ್ನ ನೀವು ಅಲ್ಲಿಗೆ ತಂದು ನೀವು ಇಡ್ತಿದ್ದೀರಾ ಅಂತ ನೀವೇನಾದ್ರೂ ಒಂದ್ ಸ್ವಲ್ಪ ಅರಿವಿದೆಯಾ ಸರ್ ಕಾಂಗ್ರೆಸ್ ಗವರ್ಮೆಂಟ್ ಗೆ? ಇವಾಗ ಹೇಳಿ ಸರ್ ಎಷ್ಟು ಲಾಸ್ ಆಗಿದೆ ಸರ್ KSRTC ನೌಕರರು ನೌಕರರಿಗೆ ಸಂಬಳ ಆಗಿಲ್ಲ ಅಂತ ಬಾಯ್ಬಿಟ್ಟಿದ್ದಾರೆ. ನಿಮ್ಮ ಒಂದು ಗ್ಯಾರಂಟಿ ಒಂದು ನಿಮ್ಮ ಖುಷಿ ಮಾಡ್ಲಿಕ್ಕೆ ಮಾಡ್ತಿದ್ದೀರಲ್ಲ ಸರ್, ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಕೊಟ್ರ ಹೋಗ್ಲಿ.
ಹೋಗಿ ಐದು ಗ್ಯಾರಂಟಿ ಕೊಟ್ರ ಸರ್, ಐದು ಗ್ಯಾರಂಟಿ ಕೊಟ್ರ ಐದಲ್ಲ ಹೇಳಿದ್ರೆ ಮೂರು ಕೊಟ್ರ ಒಂದ್ ಕೊಡಲಿಲ್ಲ. ಎಲ್ಲಿ ಮೂರು ಮಾಡಿದೀರಾ ಸರ್, ಎಲ್ಲಿ ಮೂರು ಮಾಡಿದೀರಾ, ಎಲ್ಲಿ ಮೂರು ಮಾಡಿದೀರಾ ಗ್ಯಾರಂಟಿ, ಎಲ್ಲಿ ಮೂರು ಮಾಡಿದೀರಾ, ಯಾವ ಮಾಡಿದೀರಾ, ಅದಕ್ಕೊಂದು ಇನ್ನೂ ಒಂದು ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ ಹಾಕಿ ಕೂತಿದಿರಲ್ಲ, ನೀವು ಎಲ್ಲಿ ಮಾಡಿದ್ರಿ ಹೇಳಿ, ಯಾವ್ದು ಒಂದು ಗ್ಯಾರಂಟಿ ಮಾಡಿದಿರಾ ಹೇಳಿ ಸರ್, ಒಂದು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಕುಮಾರಣ್ಣ ಅವರ ಎದುರುಗಡೆ ಸಿದ್ದರಾಮಣ್ಣ ಕರ್ನಾಟಕದಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ನೀವ್ ಹೇಳಿದ್ದೀವಿ, ಯಾವಾಗ ನಡೆದಿದ್ದೀರಾ ಹೇಳಿ, ಒಂದು ಗ್ಯಾರಂಟಿನಲ್ಲಿ ನುಡಿದಂತೆ ನಡೆದಿದ್ದೀವಾ ಹೇಳಿ, ಎಲ್ಲದಕ್ಕೂ ಸ್ಟಾರ್ ಮಾರ್ಕ್ ಹಾಕದ್ರಿ. ಆ ಕರ್ನಾಟಕದ ಜನತೆ ಸುಮ್ನೆ ಹೇಳ್ದಂಗೆ ಕೇಳ್ತಾರೆ, ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂದ್ಬಿಟ್ಟು ನೀವು ಮೋಸ ಮಾಡಿ ನುಡಿದಂತ ನಡೆದಿದ್ದೇವೆ ಪ್ರೂವ್ ಮಾಡಿ ಸರ್, ಐದ್ರಲ್ಲಿ ಒಂದು ಪ್ರೂವ್ ಮಾಡಿ. ಯಾವಾಗ ಐದು ಯಾವಾಗ ಕೊಡ್ತೀರಾ, ಐದು ಗ್ಯಾರಂಟಿ ಯಾವಾಗ ಕೊಡ್ತಿದ್ದೀರಾ, ಎಲ್ಲಿ ಕೊಡ್ತಿದ್ದೀರಾ, ಇನ್ನೊಂದು ವರ್ಷ ಸರ್, ಒಂದೇ ತಿಂಗಳಲ್ಲಿ ಕೆಎಸ್ಆರ್ಟಿಸಿ ಲಾಸ್ ಕಾಣ್ತಿದೆ ಸಾವಿರಾರು ಕೋಟಿ ಅಂತ ಅಂದ್ರೆ ಸರ್, ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೀರಾ, ಪತ್ರಿಕೆಯಲ್ಲಿ ನೋಡಿದಿರಾ, ನೌಕರಕ್ಕೆ ಸಂಬಳ ಆಗಿಲ್ಲ ಸರ್, ಅವ್ರ ಹೆಂಡತಿ ಮಕ್ಕಳಿರಲ್ವಾ, ಅವ್ರು ಬದುಕಬೇಡವಾ, ಎಲ್ಲೋದ್ರು ವರ್ಗಾವಣೆ ದಂಧೆ ಮಾಡಿದೀರಾ, ಸಿಂಡಿಕೇಟ್ ದಂಧೆ ಮಾಡಿದೀರಾ. ಸಂಬಳ ಆಗಿಲ್ಲ ಅಂತಂದ್ರಲ್ಲ, ಒಂದು ಲೆಟರ್ ಓದ್ತೀನಿ ಸರ್. ಈ ಮೂಲಕ ಎಲ್ಲಾ ಪೊಲೀಸ್ ಠಾಣಾ ಘಟಕ ವೃತ್ತ ಉಪವಿಭಾಗದ ಅಧಿಕಾರಿಗಳಿಗೆ ತಿಳಿಸೋದೇನೆಂದ್ರೆ, ಈ ಕೆಳಗೆ ನಮೂದಿಸಲಾದ ಕಾರಣಗಳಿಂದಾಗಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜುಲೈ 2023 ತಿಂಗಳ ವೇತನವನ್ನು ನಿಗದಿತ ಸಮಯದಲ್ಲಿ ಸಂದಾಯ ಮಾಡಲು ಆಗುತ್ತಿರುವುದಿಲ್ಲ ಅಂತ ಮಾಹಿತಿ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಗಮನಕ್ಕೆ ತರುವುದು. ಅನುದಾನ ಕೊರತೆ ಹಾಕಿದ್ದಾರೆ ಸರ್, ಅನುದಾನ ಕೊರತೆ. ಈಗ ನೀವು ಅದನ್ನು ಓದಿದ್ರಿ, ಇದೇ ನೀವು ಜಿ ಎಸ್ ಟಿ ಕೊಡ್ಬೇಕಾಗಿ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಯಾಕೆ ಗೊತ್ತಿಲ್ಲ ಹೇಳದೆ ಅಷ್ಟೇ, ಯಾವ್ದಕ್ಕೂ ಅಲ್ಲ ಮಾಡಿದಾಗ ಚಂದ್ರಶೇಖರ್ ಅವರೇ, ನಿಮ್ಮ ನಾಯಕರುಗಳಿಗೆ ನೀವು ಒಂದು ಗಟ್ಟಿ ಧೈರ್ಯದಲ್ಲಿ ಅವರು 40% ಆರೋಪವನ್ನು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತನಿಖೆ ಮಾಡಿಸುವಂತ ಯೋಗ್ಯತೆ ನಿಮಗಿರಲಿಲ್ಲ, ತನಿಖೆ ಕೊಡಲಿಲ್ಲ, ಅದನ್ನ ಏನೂ ಆಗಲ್ಲ ಅಂತೇಳಿ ನಿಮ್ಮ ಪಾರ್ಟಿಯ ಮೀಟಿಂಗ್ಗಳಲ್ಲಿ ಹೇಳುವಂಥದ್ದು ಅದ್ಯಾವ್ದು ಬಿಡ್ರಿ, ಯಾರೋ ಏನೋ ಆರೋಪ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ನಿಮ್ಮ ದೊಡ್ಡ ಘಟಾನುಘಟಿ ನಾಯಕರುಗಳು ಹೇಳಿರೋದು. ಈಗ ಅವರು ಆರಂಭದಲ್ಲೇ ಭ್ರಷ್ಟಾಚಾರವನ್ನು ತಡೆಗಟ್ತೀವಿ ಅಂತದ್ದು ಬಂದರೆ ಕಿತ್ತೊಗಿತೀವಿ ಅಂತ ಹೇಳ್ತಾರೆ, ವೆಲ್ಕಮ್ ಮಾಡ್ಬೇಕು ತಾನೆ. ನಿಮ್ಗೆ ಅದಿತ್ತ, ನೀವು ಮಾಡಿದ್ರ, ನಿಮ್ ಮೇಲೆ ಆರೋಪ ಬಂದಾಗ್ಲೂ ತನಿಖೆ ಕೊಡ್ಲಿಲ್ಲಲ್ಲ ನೀವು. ಎಷ್ಟು ಸಲ ಇನ್ಕ್ರೀಸ್ ಆಯ್ತು ಸರ್, ಎಷ್ಟು ಸಲ ಇದೀನಿ ಅಲ್ಲ, ಎಷ್ಟು ಸಲ ಇನ್ಕ್ರೀಸ್ ಆಯ್ತು ನಿಮ್ಮಿಂದ, ಎಷ್ಟು ಸಲ ಇನ್ಕ್ರೀಸ್ ಆಯ್ತು ಹೇಳ್ರಿ, ಸಾಲ ಎಷ್ಟು ಮಾಡಿ ಹೇಳಿ. ಎರಡು ಕೇಳಿ, ಮೊದಲನೇದು 40% 40% ನಿಂತಾಗ ಅವತ್ತಿನ ಚೀಫ್ ಮಿನಿಸ್ಟರ್ ಓಪನ್ ಆಗಿ ಬಂದ್ಬಿಟ್ಟು ಹೇಳಿದ್ರು, ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಲ್ಲ ಸರ್ಕಾರ ಕೊಡಿ, ತನಿಖೆ 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 ಇವತ್ತು ಸರ್ಕಾರ ಇದೆಯಲ್ಲ, ಯಾರ ಮೇಲೆ ತನಿಖೆ ಮಾಡಿದ್ರು, ಕೆಂಪಣ್ಣ ಜೈಲಿಗೆ ಹೋಗಿದ್ದು ಯಾರಿಗೋದ್ರು, ವೈಯಕ್ತಿಕವಾಗಿ ಹಾಕಿರೋ ಕೇಸ್ ಹೋದ್ರು, ಅದಲ್ಲ ಚಂದ್ರಶೇಖರ್ ಅವರೇ, ನಿಮಗೆ ನಿಮಗೆ ಭ್ರಷ್ಟಾಚಾರ ವಿರೋಧವನ್ನ ಮಾಡುವಂತದ್ದು ಇರ್ಲಿಲ್ಲ ಅಂತ ಹೇಳೋದು ನಾನು. ವಿರೋಧ ಮಾಡ್ತಿಲ್ಲ, ಇಡೀ ದೇಶದಲ್ಲಿ ಭ್ರಷ್ಟಾಚಾರ ವಿರುದ್ಧವಾಗಿ ಮೋದಿ ಅವರು ಏನೇನು ಮಾಡ್ತಿದ್ದಾರೆ ಅದಕ್ಕೆ ಈ ಕಳ್ಳರಲ್ಲ ನೀವು ರಾಜ್ಯದವ್ರದ್ದು ಹೇಳ್ರಿ, ಬರೀ ಮೋದಿ ಅವ್ರದ್ದು ಹೇಳ್ತಿರಲ್ಲ, ನೋಡಿ ಮೋದಿ ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ, ಮೋದಿಯಲ್ಲೆಲ್ಲಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ಯಾರು ಮಾತಾಡ್ತಾರೆ, ರಾಜ್ಯದವರು. ರಾಹುಲ್ ಗಾಂಧಿ, ಯಾವ ರಾಹುಲ್ ಗಾಂಧಿ ಭ್ರಷ್ಟಾಚಾರಕ್ಕೆ ಸಲ ಬೇಲ್ ಮೇಲೆ ಇರೋರು, ಪಾಠ ಕೇಳಿದ ಯಾರು, ಡಿ ಕೆ ಶಿವಕುಮಾರ್ ಅಂತಾರೆ. ಯಾವ ಡಿ ಕೆ ಶಿವಕುಮಾರ್? ಭ್ರಷ್ಟಾಚಾರಕ್ಕೆ ಸಲ ಬೇಲ್ ಮೇಲೆ ಹಚ್ಚಿರೋರು, ಬೇಲ್ ಮೇಲೆ ಆಚೆ ಇರ್ತಕ್ಕಂಥವ್ರಿಗೆ ಪಾಠ ಮಾಡ್ತಾರೆ, ಬೇಲ್ ಮೇಲೆ ಹಚ್ಚಿರೋದು ಕೇಳಿಸ್ಕೊಂತಾರೆ. ಯಾವ ಕೇಸು? ಭ್ರಷ್ಟಾಚಾರ ಕೇಸು. ನಾಟ್ಯ ಉತ್ತರ ಕೊಡ್ರಿ, ನೀವು ಕೂಗದ್ರಿ, ಆಗಲ್ಲ ನಿಮ್ ಮಾಡಲ್ಲ, ಅವ್ರು ಮಾಡಲ್ರಿ, ಇನ್ನೂರ ಸಿಗ್ರಿ ಕೋಟಿ ಕೊಡ್ರಿ, ಇನ್ನೂರ ಟ್ರಾನ್ಸ್ಫರ್ ಆಯ್ತು. ನೀವು ಏನಾಯ್ತು? ಪ್ರಚಾರ ಮಾಡ್ತಿದ್ರಿ, ಒಂದ್ ವಿರಾಮ ತಗೊಳ್ಬೇಕು. ಒಂದ್ ಸೆಕೆಂಡ್, ನಾನೊಂದು ವಿರಾಮ ತಗೊಳ್ಬೇಕು.